ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ. ನಾನು ಓಂ. ನಿಮಗೆ ಈ ಸುದ್ದಿ ಬೇಕಾಗಿಲ್ಲ, ಈ ಸುದ್ದಿ ನೀವು ನೋಡೋದು ಇಲ್ಲ, ನೋಡಿದ್ರೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಆದರೂ ನಾನು ಇದನ್ನು ಯಾಕೆ ಮಾಡ್ತಿದ್ದೀನಿ ಅಂದರೆ, ಯಾರಾದರೂ ಕೆಲವರಾದರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಒಂದು ವಾರದ ಹಿಂದೆ, 10 ದಿನದ ಹಿಂದೆ ನಿಮ್ಗೆ ಈ ಸುದ್ದಿ ಬೇಕಾಗಿತ್ತು. ಇವಾಗ ನೀವು ಇದನ್ನ ನೋಡಲ್ಲ, ಮುಂದಿನ ವರ್ಷ ಮತ್ತೆ ಇದೇ ಸಿಚುವೇಶನ್ ಬಂದಾಗ ಆಗ ಮತ್ತೆ ಲಬಲಬೋ ಅಂತ ಬಾಯಿ ಬಡ್ಕೋತೀರಾ. ಈಗ ನೋಡಿ, ಒತ್ತುವರಿ ತೆರವು ಕಾರ್ಯಾಚರಣೆ, ರಾಜಾ ಕಾಲುವೆ, ಇದೆಲ್ಲ ಕೇಳದಂಗೆ ಇದೆಯಲ್ಲ ಸೌಂಡು. ಒಂದು ವಾರ, ಒಂದು 15 ದಿನ ಹಿಂದೆ ಬರೀ ಇದೇ ಸೌಂಡ್ ಅಲ್ಲ. ಯಾಕೆಂದ್ರೆ ಮನೆಯಿಂದ ಹೊರಗಡೆ ಹೋಗಕ್ಕಾಗ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ತುಂಬಾ ಕೆಲವು ಭಾಗಗಳಲ್ಲಿ ಜನ ಮುಳುಗೋಗಿದ್ರು, ಮನೆಗಳೇ ಮುಳುಗೋಗ್ಬಿಟ್ಟಿತ್ತು. ರಾಜಾ ಕಾಲುವೆ ನೀರು ಕಟ್ಟಿ ತಡೆಯಾಗಿ ಅಷ್ಟು ಹರ್ಕೊಂಬಂದು ಮಹದೇವಪುರ ಭಾಗದಲ್ಲಿ ಬೆಂಗಳೂರು ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿತ್ತು. ಅದು ಬಿಡಿ, ಅಲ್ಲಿಗೆ ಮುಗಿದೋಯ್ತಲ್ಲ, ನೆಕ್ಸ್ಟ್ ಇನ್ನು ಮುಂದಿನ ಸಾರಿ ಬಂದಾಗ ನೋಡ್ಕೊಳ್ಳೋಣ ಅಂತ ಅಂತೀವಿ. BBMP ಅವ್ರಿಗೆ ಬೈತೀವಿ, ಸರ್ಕಾರದವ್ರಿಗೆ ಬೈತೀವಿ, ಮುಂದಿನ ವರ್ಷ ಮತ್ತೆ ಇದೇ ಕತೆ. ಸದ್ಯ ಒತ್ತುವರಿ ತೆರವು ನಡೀತಾ ಇದೆಯಾ? BBMP ಅವ್ರು ಮಾಡ್ತಾ ಇದಾರ? ಏನಾದರೂ ಯೋಚನೆ ಇದೆಯಾ? ಸೊ ಆ ಮಾಹಿತಿನ ಕೊಡ್ತಾ ಇದ್ದೀನಿ. ನಾವೇನ್ ಮಾಡ್ತೀವಿ ಗೊತ್ತಾ? ಮೀಡಿಯಾದವರು ತೋರಿಸಿದ್ರೆ, ಯಾರಾದರೂ ಅದ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ನಮ್ಮಲ್ಲಿ ಆಕ್ರೋಶ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು, ಟ್ವೀಟ್ ಮಾಡೋದು, ಟ್ರೆಂಡ್ ಮಾಡೋದು, ಇದು ಇಲ್ವಾ, ಆರಾಮಾಗಿ ಇದ್ಬಿಡ್ತೀವಿ. ಮತ್ತೆ ಬಂದಾಗ ನೋಡ್ಕೊಳ್ಳೋಣ ಬಿಡು, ಮಳೆ ಬಂದಿಲ್ಲಲ್ಲ ಅಥವಾ ಇನ್ಯಾವುದೋ ಸಮಸ್ಯೆ ಎದುರುಗಡೆ ಬಂದು ನಿಂತಿಲ್ಲ ಅಲ್ವಾ. ನಿಂತ ಮೇಲೆ ನಾವು ಎಚ್ಚೆತ್ಕೊಳ್ಳೋದು, ನಾವು ಒಂಥರ ಎಮ್ಮೆ ಚರ್ಮದವರು ಅಲ್ವಾ, ನಮ್ಮನ್ನ ನಾವೇ ಬೈಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಹಂಗೆ ಅಲ್ವಾ. ಬಟ್ ಸ್ವಲ್ಪ ಯೋಚನೆ ಮಾಡೋಣ, ಸ್ವಲ್ಪ ವಿಚಾರ ಮಾಡೋಣ. ಈಗ 50% ಒತ್ತುವರಿ ತೆರವು ಆಗಿದೆ ಅಂತ BBMP ಹೇಳ್ತಾ ಇದೆ. ಇನ್ನೇನು ಮಾಧ್ಯಮದ ಕ್ಯಾಮ್ರಾಗಳು ಅಲ್ಲಿಲ್ಲ ಅಂತ ಹೇಳಿದ್ರೆ BBMP ಅವರು ಕೆಲಸ ಮಾಡೋದು ಅಷ್ಟರಲ್ಲೇ ಇದೆ. BBMP ಅಂತಲ್ಲ ಸರ್, ಯಾವುದೇ ಸಂಸ್ಥೆಗಳು, ಅದರೊಳಗಿರುವಂತ ಭ್ರಷ್ಟಾಚಾರ ಬೇರು ಮಟ್ಟದಿಂದ ಇರುತ್ತೆ. ಮಾಧ್ಯಮದ ಕ್ಯಾಮ್ರಾ ಇಲ್ಲ ಅಂತಂದ್ರೆ ಕ್ಯಾಮ್ರಾನು ತಪ್ಪಿಸಿ ಅಮಾರಿಸೋದು ಇದ್ದೇ ಇದೆ. ಆದರೂ ಕೂಡ ಒಂದಷ್ಟು ಮಾಧ್ಯಮದ ಕ್ಯಾಮ್ರಾ ಇದ್ರೆ ಗರಿಷ್ಠ ಮಟ್ಟದ ಕೆಲಸ ಆಗುತ್ತೆ ಅನ್ಬೋದು. ಇತ್ತೀಚೆಗೆ ಬಹುಶಃ ಅವರು ಹೋಗ್ತಿಲ್ಲ, ಈ ಕೆಲಸಗಳು 50% ಆಗಿದೆ. ಇನ್ನ 30% ಕೋರ್ಟಿಂದ ತಡೆಯಾಜ್ಞೆ ಬಂದಿದೆ ಅಂತ ಹೇಳ್ತಾ ಇದಾರೆ. ಹೈಕೋರ್ಟಿಂದ ಆಯಾ ಏನು ರಾಜಾ ಕಾಲುವೆಯನ್ನ ಒತ್ತುವರಿ ಮಾಡಿರುವಂತ ಇಲ್ಲ ಅದ್ರ ಮೇಲಿರುವಂತ ಏನು ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ ವಿಲ್ಲಾಗಳು, ಅದರ ಏನು ಅದರ ಓನರ್ಗಳು, ಮಾಲೀಕರು ಹೈಕೋರ್ಟ್ ಇಂದ ತಡೆಯಾಜ್ಞೆ ತಂದಿದ್ದಾರೆ ಅಂತ. ಇನ್ನೊಂದು 20% ತೆರವು ಮಾಡ್ತೀವಿ ಅನ್ನುವಂತ ಮಾಹಿತಿ ಕೊಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತು, 609 ಕಟ್ಟಡ, 600ಕ್ಕಿಂತ ಹೆಚ್ಚು ಕಟ್ಟಡಗಳು ರಾಜಾ ಕಾಲುವೆ ಒತ್ತುವರಿ ಮಾಡಿಕೊಂಡಿವೆ. ಸೊ ಅವನ್ನ ತೆರವು ಮಾಡ್ತೀವಿ, ಎಲ್ಲಿವರೆಗೂ ಬಿಡಲ್ಲ ಅಂತೇಳಿ ಬೊಮ್ಮಾಯಿ ಅವರಾಗ್ಲಿ, CM ಆಗ್ಲಿ, ಅಥವಾ ಏನು ಬೆಂಗಳೂರು ಸಚಿವರಾಗ್ಲಿ ಏನೇನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು, ಇವಾಗ ಬೇರೆ ಬೇರೆದ್ರಲ್ಲಿ ಮುಳುಗೋಗ್ಬಿಟ್ರು. ಇವಾಗ PFI ಬ್ಯಾನ್ ಆಯ್ತಂತೆ, ಇನ್ನೇನೋ ಸುದ್ದಿ ಬಂತಂತೆ, ಅದ್ರ ನಡುವೆ ಜನನೂ ಮರ್ತೋದ್ರು. ಯಾಕೆಂದ್ರೆ ನೀರು ಹೋಯ್ತಲ್ವಾ, ಮತ್ತೆ ಮುಂದಿನ ವರ್ಷ ಅಲ್ವಾ ನೀರು ಬರೋದು. ಸದ್ಯ ಇನ್ನ 30% ಮಾಹಿತಿ ಕೊಡ್ತಾ ಇರುವ BBMP ಪ್ರಕಾರ 30% ಏನು ತಡೆಯಾಜ್ಞೆ ಬಂದಿದೆ ಕೋರ್ಟಿಂದ. ಇನ್ನು ಕೂಡ 125ರಷ್ಟು ಏನು ಒತ್ತುವರಿ ತೆರವು, ಅಂದ್ರೆ 125 ಕಟ್ಟಡಗಳು ಅಥವಾ ಒತ್ತುವರಿ ಆಗಿರುವ ಜಾಗಗಳನ್ನು ತೆರವು ಮಾಡೋದಿದೆ, ಅದನ್ನು ಮಾಡ್ತೀವಿ ಅಂದ್ರೆ 20%. 600ಕ್ಕಿಂತ ಹೆಚ್ಚು ಕಟ್ಟಡಗಳಿತ್ತು, ಅದರಲ್ಲಿ 150ರಷ್ಟು ಅಪಾರ್ಟ್ಮೆಂಟ್ಗಳೇ ಇತ್ತು ಅಂತ ಹೇಳಿದ್ರು. ಅದರಲ್ಲಿ ಕೂಡ ನೆನ್ಪಿಟ್ಕೊಳ್ಳಿ, ಇನ್ನು 20% ತೆರವು ಕಾರ್ಯಾಚರಣೆ ಇದೆ, ಆದ್ರೆ JCBಗಳು ಸೌಂಡೇ ಮಾಡ್ತಾ ಇಲ್ಲ. JCB ಗರ್ಜನೆ ಗರ್ಜನೆ ಅಂತ ಹೇಳಿದ್ವು ಅಲ್ವಾ, ಅದು 2-3 ದಿನ ಮಾಧ್ಯಮದ ಕ್ಯಾಮ್ರಾ ಹೋದಾಗ ಮಾತ್ರ ಅವರ ಗರ್ಜನೆ. ಆಮೇಲೆ ಅಲ್ಲಿ ಅಪಾರ್ಟ್ಮೆಂಟ್ ಮಾಲೀಕರ ಜೊತೆ ಅಡ್ಜಸ್ಟ್ಮೆಂಟ್ಗಳು, ಅವರು ಏನು ಕೋರ್ಟ್ಗೆ ಹೋದ್ರು ಅಂತ ನಿಲ್ಸೋದು, ಇಲ್ಲ ಕೆಲವ್ರನ್ನ ಬರೀ 4 ಮೀಟರ್ ಹೊಡಿಬೇಕಾದಲ್ಲಿ 2 ಮೀಟರ್ ಹೊಡಿಯೋದು, ಗೊತ್ತಲ್ಲ, ನಾವೇ ನೋಡ್ತಾ ಇದೀವಲ್ಲ. ಸೊ ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿದೆ, ಯಾರೂ ಸುದ್ದಿ ಕೊಡಲ್ಲ ಸರ್, ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ. ಯಾಕೆಂದ್ರೆ ನೀವೇ ಮಾತಾಡಲ್ವೇ, ನೀವೇ ತಲೆ ಕೆಡಿಸ್ಕೊಳ್ಳಲ್ವೇ ಅಂತಂತಾರೆ. ಸೊ ಜನರಿಗೆ ಬೇಕಾಗಿಲ್ಲ, ಯಾವಾಗ ಬೇಕು ಮಳೆ ಬಂದಾಗ ಬೇಕು. ಸೊ ನಾವಂತೂ ಬಿಟ್ಟಿಲ್ಲ, ಫಾಲೋ ಅಪ್ ಮಾಡ್ತಾ ಇದ್ವಿ. ನೋಡಿ, ಈಗಲೂ ಕೂಡ ಎಚ್ಚೆತ್ಕೋಬೇಕು, ಈಗಲೂ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಯಾಕೆ ಅಂದ್ರೆ ಮುಂದಿನ ವರ್ಷ ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ, ಮುಂದಿನ ವರ್ಷ ಒಂದಷ್ಟು ಪ್ರಾಣಹಾನಿ ಆಗಬಾರ್ದು ಅಂತ ಹೇಳಿದ್ರೆ ಮತ್ತೆ ಮಳೆ ಬಂದೇ ಬರುತ್ತೆ. ಯಾಕೆಂದ್ರೆ ವಾತಾವರಣ ಹಾಳು ಮಾಡ್ಕೊಂಡಿದೀವಿ, ಚಂಡಮಾರುತಗಳು ಯಾವಾಗ ಬೇಕಾದ್ರೂ ಬರ್ಬೋದು. 4-5 ಚಂಡಮಾರುತಗಳು ಬರ್ತಾ ಇದ್ದಂತ ಜಾಗದಲ್ಲಿ 40-50 ಚಂಡಮಾರುತಗಳು ಬರ್ತಾ ಇದ್ದಾವೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ, ನಾವು ಅದನ್ನು ಅನುಭವಿಸ್ತಾನೆ ಇದೀವಿ. ಸೊ ಇದು ಸದ್ಯದ ಮಾಹಿತಿ. ಇನ್ನು 20% ತೆರವು ಮಾಡ್ತೀವಿ, ಬಿಡಲ್ಲ ಅಂತ ಹೇಳ್ತಾ ಇದೆ, ಬಟ್ ಒಳಗೆ ಎಷ್ಟನ್ನ ಮಾಡಿಲ್ವೋ ಗೊತ್ತಿಲ್ಲ. ಇದರ ಬಗ್ಗೆ ಮತ್ತೊಂದು ತನಿಖೆ ಆಗಬೇಕು ಅಂತ ಬರುತ್ತೆ, ಏನಾದರೂ ಅಲ್ಲಿ ಅಕ್ರಮ ಆಗಿದ್ರೆ. ನೋಡ್ತೀವಲ್ಲ ದಿನ 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 ಅಕ್ರಮಗಳು. ಒಟ್ಟಾರೆ ಏನಾದರೂ ಆಗಲಿ ನಾವು ಫಾಲೋ ಅಪ್ ಮಾಡ್ತೀವಿ, ನೀವು ಕೂಡ ಸರ್ಕಾರದ ಮೇಲೆ ಒಂದು ಒತ್ತಡ ಹೇರಿ, ಒಂದು ಗಮನ ಇರಲಿ ಏನಾಗ್ತಿದೆ ಬೆಂಗಳೂರಲ್ಲಿ ಅಂತ ಅನ್ನುವಂಥದ್ದು. ಸದ್ಯ ಇದು ಈಗಿನ ಮಾಹಿತಿ, ಮತ್ತಷ್ಟು ಈ ರೀತಿಯ ಮಾಹಿತಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಎಚ್ಚರವಾಗಿರೋಣ. ಸೊ ಒನ್ ಇಂಡಿಯಾ ಕನ್ನಡ ನೋಡ್ತಾ ಇರಿ.